ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಅಧಿಕಾರದ ಗದ್ದುಗೆಯನ್ನು ತಲುಪಿದ್ದು ಹೇಗೆ ಅಂತ ಹೇಳಿದೆ. ನೋಡಿ, 1967 ಚುನಾವಣೆಗೆ ಪೂರ್ವಭಾವಿಯಾಗಿ ನಡೆದಂತಹ ಹಿಂದಿ ವಿರೋಧಿ ಆಂದೋಲನ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ತಮಿಳುನಾಡಿನ ಮೂಲೆ ಮೂಲೆಗೆ ತಲುಪೋದರಲ್ಲಿ ಯಶಸ್ವಿಯಾಯಿತು. ಜೊತೆಗೆ ತಮಿಳರ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋದರಲ್ಲಿ ಡಿ ಎಂ ಕೆ ದೊಡ್ಡ ಪ್ರಮಾಣದಲ್ಲಿ ನಿರ್ಣಾಯಕವಾದ ಪಾತ್ರ ವಹಿಸಿತು. ನೋಡಿ, ಎರಡು ರೀತಿಯಲ್ಲಿ ಚುನಾವಣೆಗೆ ಮೊದಲು ತನ್ನ ಕಾರ್ಯಕ್ರಮವನ್ನು ಜನರಿಗೆ ನೀಡಿತು. ಒಂದು ನೆಲೆ ಅಂತ ಅಂತಂದರೆ, ಮೊದಲನೆಯ ನೆಲೆ ರೋಟಿ ಕಪಡಾ ಅವ್ರ ಮಕಾನ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಬಟ್ಟೆ, ಅನ್ನ ಮತ್ತು ಮನೆ, ಇದನ್ನು ಕೊಡಲೇಬೇಕು ಅಂತ ಅನ್ನೋದು ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಪ್ರಧಾನ ಆಶಯ ಆಗಿತ್ತು. ಅದರ ಜೊತೆಗೆ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ನೆಲ, ಜಲ ಮತ್ತು ಭಾಷೆ, ಇದಕ್ಕೆ ಹೋರಾಡೋದು ಅಂತ ಅನ್ನೋದು. ನೋಡಿ, ಎಷ್ಟು ಅದ್ಭುತವಾಗಿದೆ ವ್ಯಕ್ತಿಗಳನ್ನು ಮುಟ್ಟೋದಕ್ಕೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಹಸಿವು, ಬಡತನ, ದಾರಿದ್ರ್ಯ, ನಿರುದ್ಯೋಗ, ಇದನ್ನು ಹೋಗಲಾಡಿಸೋದಕ್ಕೆ ಪೂರಕವಾಗಿ ಡಿ ಎಂ ಕೆ ಕೊಟ್ಟ ಸಿದ್ಧಾಂತ ರೋಟಿ ಕಪಡ ಅವ್ರ ಮಕಾನ್, ಅನ್ನ ಬಟ್ಟೆ ಮತ್ತು ಮನೆ. ಸ್ನೇಹಿತರ, ಇನ್ನೊಂದು ನೆಲೆಯಲ್ಲಿ ಡಿ ಎಂ ಕೆ ಪಕ್ಷ ಕೊಟ್ಟಂತಹ ಘೋಷಣೆ ಯಾವುದು ಅಂತಂದರೆ, ನೆಲ, ಜಲ ಮತ್ತು ಭಾಷೆ. ಕಾವೇರಿ ನಮ್ಮದು, ಕಾವೇರಿಯ ಮೇಲಣ ಹಕ್ಕು ನಮ್ಮದು, ತಮಿಳಿನ ಪ್ರತಿಯೊಂದು ಗಡಿಗಳು ನಮ್ಮವು, ಅದನ್ನು ನಾವು ರಕ್ಷಿಸಿಕೊಳ್ಳಬೇಕು. ಜೊತೆಗೆ ನಮ್ಮ ತಮಿಳು ಭಾಷೆ ಎಲ್ಲ ಭಾಷೆಗಳಿಗಿಂತ ಪರಮೋಚ್ಚ ಅನ್ನುವ ಭಾವನೆಯನ್ನು ತಮಿಳು ಜನರಲ್ಲಿ ಅವರು ಮೂಡಿಸಿದರು. ಇದರ ಪರಿಣಾಮನೇ 1967 ಡಿ ಎಂ ಕೆ ಅಧಿಕಾರಕ್ಕೆ ಬಂತು. ಅಣ್ಣಾದೊರೆಯವರು ತಮಿಳುನಾಡಿನ ಪ್ರಥಮ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಆದರೆ ಹೆಚ್ಚು ಕಾಲ ಅಣ್ಣಾದೊರೆಯವರು ಮುಖ್ಯಮಂತ್ರಿಯಾಗಿ ಉಳಿಲಿಲ್ಲ. ಅದಕ್ಕೆ ಕಾರಣ, ಅವರು 1967 ಮುಖ್ಯಮಂತ್ರಿಯಾದ ನಂತರ ಅನಾರೋಗ್ಯ ಪೀಡಿತರಾದರು. ಕ್ಯಾನ್ಸರ್ ರೋಗ ಅವರನ್ನು ಕಾಡಿತು. 1969 ವೇಳೆಗೆ ಅವರು ನಿಧನರಾದರು. ತದನಂತರ ಅಣ್ಣಾದೊರೆಯವರ ಉತ್ತರಾಧಿಕಾರಿಯಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವ ಪ್ರಶ್ನೆ ಎದುರಾಯಿತು. ಆ ಪ್ರಶ್ನೆಯನ್ನು ನಿವಾರಿಸುವ ಸಂದರ್ಭದಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿಯ ಪದವಿಗೆ ತಮ್ಮ ಹಕ್ಕನ್ನು ಪ್ರತಿಪಾದಿಸಿದರು. ಆ ಸಂದರ್ಭದಲ್ಲಿ ಎಂ ಜಿ ರಾಮಚಂದ್ರನ್ ಅವರು ತಮಿಳು ಆತ್ಮಗೌರವದ ಆಂದೋಲನದ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿದ್ದ ನೆಡುಂಜಳಿಯನ್ನವರ ಹೆಸರನ್ನು ಪ್ರಸ್ತಾಪ ಮಾಡಿದರು. ಅಣ್ಣಾದೊರೆಯವರು ನಿಧನ ಹೊಂದಿದರು. ಅವರು ನಿಧನ ಹೊಂದಿದ ನಂತರ ಅವರ ಉತ್ತರಾಧಿಕಾರಿಯಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವ ಪ್ರಶ್ನೆ ಮುಂದಾಯಿತು. ಕರುಣಾನಿಧಿಯವರು ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ಮಾಡುವುದರ ಮೂಲಕ ಮುಖ್ಯಮಂತ್ರಿಗಾದಿಗೆ ತಮ್ಮ ಹಕ್ಕುದಾರಿಕೆಯನ್ನು ಮಂಡಿಸಿದರು. ಆ ಸಂದರ್ಭದಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಖಜಾಂಚಿಯಾಗಿದ್ದ ಎಂ ಜಿ ರಾಮಚಂದ್ರನ್ ಅವರು ಮತ್ತೊಬ್ಬ ನಾಯಕ ನೆಡುಂಜಳಿಯನ್ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದರು. ಆದರೆ ಕರುಣಾನಿಧಿಯವರ ಮ್ಯಾನಿಪುಲೇಟಿವ್ ಸ್ಕಿಲ್ ಎದುರು ಎಂ ಜಿ ರಾಮಚಂದ್ರನ್ ವಿಫಲರಾಗಿದ್ದರು. ಕರುಣಾನಿಧಿ ಅಣ್ಣಾದೊರೆಯವರ ಉತ್ತರಾಧಿಕಾರಿಯಾಗಿ ಮುಖ್ಯಮಂತ್ರಿ ಗದ್ದುಗೆಗೇರಿದರು. ಆದರೆ ಮುಂದಿನ ದಿನಗಳು ನಿಜಕ್ಕೂ ಡಿ ಎಂ ಕೆ ಪಕ್ಷಕ್ಕೆ ಪಾಸಿಟಿವ್ ಆಗಿ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಅಂತಂದರೆ, ಕರುಣಾನಿಧಿಯವರು ಮುಖ್ಯಮಂತ್ರಿಯಾದ ನಂತರ ಆಡಳಿತದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮನೆ ಮಾಡ್ತಾ ಇದೆ, ತಮಿಳರ ತತ್ವ ಮತ್ತು ಸಿದ್ಧಾಂತಗಳಿಗೆ ಧಕ್ಕೆ ಆಗ್ತಾ ಇದೆ, ಕರುಣಾನಿಧಿ ಒಬ್ಬ ಸರ್ವಾಧಿಕಾರಿಯ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಮಾಡಿದ ಎಂ ಜಿ ರಾಮಚಂದ್ರನ್ 1972 ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದಿಂದ ಹೊರಬರುವ ನಿರ್ಧಾರವನ್ನು ಕೈಗೊಳ್ತಾರೆ. ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆ ಪಕ್ಷಕ್ಕೆ ಅವರು ಆಲ್ ಇಂಡಿಯಾ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವ ಹೆಸರನ್ನು ಇಡ್ತಾರೆ, AIADMK. ಈ AIADMK ಸ್ಥಾಪನೆಯಾದ ನಂತರ ಕರುಣಾನಿಧಿ ಮತ್ತು ಎಂ ಜಿ ಆರ್ ಅವರ ನಡುವೆ ದೊಡ್ಡ ಕಂದರ ನಿರ್ಮಾಣ ಆಗುತ್ತೆ.
ಡಿಎಂಕೆ ಮೊದಲ ಬಾರಿಗೆ ವಿಭಜನೆಯನ್ನು ಹೊಂದುತ್ತೆ. 1976 ವಿಧಾನಸಭಾ ಚುನಾವಣೆಯ ವೇಳೆಗೆ ಎಂ ಜಿ ರಾಮಚಂದ್ರನ್ ಕರುಣಾನಿಧಿಯವರ ವಿರುದ್ಧ ದೊಡ್ಡ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ. ಇಂದಿರಾ ಗಾಂಧಿಯವರು ಕರುಣಾನಿಧಿಯವರ ಸರ್ಕಾರದ ಭ್ರಷ್ಟಾಚಾರದ ಆರೋಪಗಳ ಕುರಿತು ತನಿಖೆ ನಡೆಸೋದಕ್ಕೆ ಸರ್ಕಾರಿ ಆಯೋಗವನ್ನು ನೇಮಿಸ್ತಾರೆ. ಸರ್ಕಾರಿ ಆಯೋಗ ಕರುಣಾನಿಧಿ ಸರ್ಕಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ತಲೆದೋರಿದೆ ಎನ್ನುವ ವರದಿಯನ್ನು ನೋಡುತ್ತೆ. ಇಂದಿರಾ ಗಾಂಧಿಯವರು ಕರುಣಾನಿಧಿಯವರ ಸರ್ಕಾರವನ್ನು ಡಿಸ್ಮಿಸ್ ಮಾಡ್ತಾರೆ. ಸಂವಿಧಾನದ 356ನೇ ವಿಧಿಯನ್ನು ಬಳಸಿ ಈ ಸರ್ಕಾರವನ್ನು ವಜಾ ಮಾಡುವ ನಿರ್ಧಾರವನ್ನು ಕೈಗೊಳ್ತಾರೆ. ತದನಂತರ ನಡೆದ ಚುನಾವಣೆಯಲ್ಲಿ ಡಿ ಎಂ ಕೆ ಸೋಲುತ್ತೆ, ಅಣ್ಣಾ ಡಿ ಎಂ ಕೆ ಗೆಲುವು ಸಾಧಿಸುತ್ತೆ. ಎಂ ಜಿ ರಾಮಚಂದ್ರನ್ ಅವರು ಬದುಕಿರುವವರೆಗೆ ಅಂದರೆ ಸುಮಾರು 11 ವರ್ಷಗಳ ಕಾಲ ಕರುಣಾನಿಧಿಗೆ ಅಧಿಕಾರವೇ ಸಿಗುವುದಿಲ್ಲ. ಆದರೆ ಒಂದು ವಿಶೇಷ ಏನು ಅಂತ ಅಂತಂದರೆ, ಅಧಿಕಾರವನ್ನು ಕಳೆದುಕೊಂಡ ಈ 11 ವರ್ಷಗಳ ಅವಧಿಯಲ್ಲಿ ಡಿ ಎಂ ಕೆ ತನ್ನ ಬೇರುಗಳನ್ನು ಬೆಳಲುಗಳನ್ನು ಶಕ್ತಿಯುತವಾಗಿ ಉಳಿಸ್ಕೊಳ್ಳೋದು ಸಾಧ್ಯ ಆಗುತ್ತೆ. ಅದಕ್ಕೆ ಕರುಣಾನಿಧಿಯವರ ಕರ್ತೃತ್ವ ಶಕ್ತಿಯೇ ಕಾರಣ ಆಗುತ್ತೆ. 1987 ಎಂ ಜಿ ರಾಮಚಂದ್ರನ್ ಅವರು ನಿಧನ ಹೊಂದುತ್ತಾರೆ. ಅವರು ನಿಧನ ಹೊಂದೋದಕ್ಕೆ ಪೂರ್ವಭಾವಿಯಾಗಿ 1986 ವಿಧಾನಸಭಾ ಚುನಾವಣೆ ನಡೆದಿರುತ್ತೆ. ಎಂ ಜಿ ರಾಮಚಂದ್ರನ್ ಅಮೇರಿಕಾದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಚುನಾವಣಾ ಪ್ರಚಾರದ ನೇತೃತ್ವವನ್ನು ವಹಿಸಿದ್ದವರು ಆ ಪಕ್ಷದ ಪ್ರೊಪಗಾಂಡಾ ಸೆಕ್ರೆಟರಿ ಮತ್ತು ರಾಜ್ಯಸಭಾ ಸದಸ್ಯೆಯಾಗಿದ್ದ ಜಯಲಲಿತ. ಒಂದು ರೀತಿಯಲ್ಲಿ ಈ 10-11 ವರ್ಷಗಳ ಅವಧಿ ಒಳಗೆ ಎಂ ಜಿ ರಾಮಚಂದ್ರನ್ ಅವರು ಜಯಲಲಿತಾ ತಮ್ಮ ಉತ್ತರಾಧಿಕಾರಿ ಅಂತ ಬಿಂಬಿಸಿರ್ತಾರೆ. ಇದರ ಪರಿಣಾಮ ಎಂ ಜಿ ರಾಮಚಂದ್ರನ್ ಅವರು ಅಮೇರಿಕಾದಲ್ಲಿ ತಮ್ಮ ಅನಾರೋಗ್ಯಕ್ಕೆ ಚಿಕಿತ್ಸೆಯನ್ನು ಪಡೆಯುತ್ತಾ ಇರುವ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾ ಡಿ ಎಂ ಕೆ ಪಕ್ಷ ದೊಡ್ಡ ಗೆಲುವನ್ನು ಸಾಧಿಸುತ್ತೆ. ಅದರ ನೇತೃತ್ವವನ್ನು ವಹಿಸಿದ್ದವರು ಜಯಲಲಿತಾ ಜಯರಾಮನ್. ಅಂದರೆ ನೋಡಿ, ಈಗ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ 1972 ಸ್ಪ್ಲಿಟ್ ಆಗುತ್ತೆ. 1976 ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಡಿ ಎಂ ಕೆ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. 11 ವರ್ಷಗಳ ಅವಧಿಯಲ್ಲಿ ಎಂ ಜಿ ರಾಮಚಂದ್ರನ್ನ ಅನಾರೋಗ್ಯ ಪೀಡಿತರಾಗ್ತಾರೆ. ತದನಂತರದಲ್ಲಿ ಜಯಲಲಿತಾ ಅಣ್ಣಾ ಡಿ ಎಂ ಕೆ ನೇತೃತ್ವವನ್ನು ವಹಿಸಿ ಆ ಪಕ್ಷ ಗೆಲುವನ್ನು ಸಾಧಿಸೋದಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಎಂ ಜಿ ರಾಮಚಂದ್ರನ್ ಅವರು ನಿಧನ ಹೊಂದುತ್ತಾರೆ. ಅವರು ನಿಧನ ಹೊಂದಿದ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಸಂಘರ್ಷ ಪ್ರಾರಂಭ ಆಗುತ್ತೆ. ಈ ಸಂಘರ್ಷದಲ್ಲಿ ಎಂ ಜಿ ರಾಮಚಂದ್ರನ್ ಅವರ ಪತ್ನಿ ಜಾನಕಿ ರಾಮಚಂದ್ರನ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಜಯಲಲಿತಾ ಅದನ್ನು ಪ್ರತಿರೋಧಿಸ್ತಾರೆ. ನಂತರದಲ್ಲಿ ಅವರಿಬ್ಬರ ಸ್ಪ್ಲಿಟ್ ಆಗಿ ತಮಿಳುನಾಡಿನಲ್ಲಿ ಇನ್ನೊಂದು ಚುನಾವಣೆ ಅನಿವಾರ್ಯ ಆಗುತ್ತೆ. ಆ ಚುನಾವಣೆಯಲ್ಲಿ ಡಿ ಎಂ ಕೆ ಅಧಿಕಾರಕ್ಕೆ ಬರುತ್ತೆ. ಆದರೆ ಮತ್ತೆ ಜಯಲಲಿತಾ ಮತ್ತು ಕರುಣಾನಿಧಿಯವರ ನಡುವೆ ಸಂಘರ್ಷ ಮುಂದುವರಿಯುತ್ತೆ. ಆಗ ಭಾರತದ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿಯವರು ಕರುಣಾನಿಧಿಯವರ ಸರ್ಕಾರ ಎಲ್ ಟಿ ಟಿಇಗೆ ಬೆಂಬಲವನ್ನು ನೀಡ್ತಾ ಇದೆ ಅನ್ನುವ ಆರೋಪದ ಮೇಲೆ ಮತ್ತೆ ಸರ್ಕಾರವನ್ನು ಡಿಸ್ಮಿಸ್ ಮಾಡ್ತಾರೆ. ನಂತರ ನಡೆದ ಚುನಾವಣೆಯಲ್ಲಿ ಅಣ್ಣಾ ಡಿ ಎಂ ಕೆ ಜಯಲಲಿತಾ ಅವರ ನೇತೃತ್ವದಲ್ಲಿ ಅಧಿಕಾರದ ಗದ್ದುಗೆಗೇರುತ್ತೆ. ತದನಂತರದ ಸುಮಾರು 2-2.5 ದಶಕಗಳ ಅವಧಿಯಲ್ಲಿ ಒಂದು ಬಾರಿ ಡಿ ಎಂ ಕೆ, ಮತ್ತೊಂದು ಬಾರಿ ಅಣ್ಣಾ ಡಿ ಎಂ ಕೆ. ಜನಕ್ಕೆ ದೇರ್ ವಾಸ್ ನೋ ಆಲ್ಟರ್ನೇಟಿವ್. ಬಟ್ ಒಂದು ವಿಶೇಷತೆ ಅಂತ ಅಂದರೆ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ತಮಿಳುನಾಡಿನಲ್ಲಿ ಪ್ರಭುತ್ವವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಅವಧಿ ಒಳಗೆ ಡಿ ಎಂ ಕೆ ಯಾವ ಹಾದಿಯನ್ನು ತಲುಪುತ್ತೆ ಅನ್ನೋದನ್ನು ನೋಡಿದಾಗ ನಿಜಕ್ಕೂ ಅದೊಂದು ದೊಡ್ಡ ದುರಂತದ ಬೆಳವಣಿಗೆ ಅಂತ ನಮಗೆ ಅನಿಸುತ್ತೆ. ನೋಡಿ, ಒಂದು ನಿರ್ದಿಷ್ಟ ತತ್ವ ಮತ್ತು ಸಿದ್ಧಾಂತದ ನೆಲೆಯಲ್ಲಿ ಪ್ರಾರಂಭವಾದ ಡಿ ಎಂ ಕೆ ತಮಿಳರ ಆತ್ಮ ಗೌರವವನ್ನು ಎತ್ತಿ ಹಿಡಿಯುವ ದಿಸೆಯಲ್ಲಿ ಮುನ್ನಡೆದ ಡಿ ಎಂ ಕೆ ತನ್ನ ತತ್ವ ಮತ್ತು ಸಿದ್ಧಾಂತಗಳಿಗೆ ತಿಲಾಂಜಲಿಯನ್ನು ನೀಡುತ್ತೆ.
ಕಟ್ಟ ಕಡೆಗೆ ಅದೊಂದು ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷವಾಗಿ ಉಳಿಯುತ್ತೆ. ಇನ್ನು ಅಣ್ಣಾ ಡಿ ಎಂ ಕೆ ಏನಾಗುತ್ತೆ ಅಂತಂದರೆ, ಒಬ್ಬ ಚರಿಸ್ಮ್ಯಾಟಿಕ್ ಲೀಡರ್ ಎಂ ಜಿ ರಾಮಚಂದ್ರನ್, ತದನಂತರದಲ್ಲಿ ಅಷ್ಟೇ ಚರಿಸ್ಮ್ಯಾಟಿಕ್ ಲೀಡರ್ ಜಯಲಲಿತಾ. ಆ ಜಯಲಲಿತಾ ಮತ್ತು ಎಂ ಜಿ ರಾಮಚಂದ್ರನ್ ನಿಧನದ ನಂತರ ಅಣ್ಣಾ ಡಿ ಎಂ ಕೆಯು ತಬ್ಬಲಿಯಾಗುತ್ತೆ. ಈಗ ಸದ್ಯ ತಮಿಳುನಾಡಿನಲ್ಲಿ ಮುತ್ತುವೇಲ್ ಕರುಣಾನಿಧಿಯವರು ಆ ನಾಡಿನ ಜನತೆಗೆ ಬಿಟ್ಟಿರೋದು ತಮ್ಮ ಕುಟುಂಬದ ನೇತೃತ್ವದ ಡಿ ಎಂ ಕೆ ಪಕ್ಷವನ್ನು, ಮತ್ತೊಂದು ಕಡೆ ಅತ್ಯಂತ ದುರ್ಬಲ ನಾಯಕರಾದ ಪಳನಿಸ್ವಾಮಿ ಮತ್ತು ಪನ್ನೀರ್ಸೆಲ್ವಂ ನೇತೃತ್ವದ ಅಣ್ಣಾ ಡಿ ಎಂ ಕೆಯನ್ನು ಜಯಲಲಿತಾ ಅವರು ಬಿಟ್ಟಿದ್ದಾರೆ. ಹೀಗೆ ಜಯಲಲಿತಾ ಅವರ ನೇತೃತ್ವದ ಅಣ್ಣಾ ಡಿ ಎಂ ಕೆ, ಮುತ್ತುವೇಲ್ ಕರುಣಾನಿಧಿಯವರ ನೇತೃತ್ವದ ಡಿ ಎಂ ಕೆ ಒಂದು ರೀತಿ ಸಂಪೂರ್ಣ ದುರ್ಬಲವಾಗಿ ತಮಿಳುನಾಡಿನ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಶೂನ್ಯ ಸೃಷ್ಟಿಯಾಗಿದೆ. ಸುಮಾರು 100 ವರ್ಷಗಳ ಇತಿಹಾಸ ಈ ದ್ರಾವಿಡ ಚಳವಳಿಗಿದೆ. 1916ರಲ್ಲಿ ಆರಂಭಗೊಂಡಂತಹ ದ್ರಾವಿಡ ಚಳವಳಿ ಜಸ್ಟಿಸ್ ಪಾರ್ಟಿ ಎನ್ನುವ ಹೆಸರಿನಲ್ಲಿ ತಮಿಳುನಾಡಿನ ಮೂಲೆ ಮೂಲೆಗೂ ರೀಚ್ ಆಗುತ್ತೆ. 1967ಕ್ಕೆ ಅಂದರೆ ಸ್ಥಾಪನೆಗೊಂಡ 50 ವರ್ಷಗಳ ನಂತರ ಅಧಿಕಾರದ ಗದ್ದುಗೆಗೆ ಇರುತ್ತೆ. ತದನಂತರದ 50 ವರ್ಷಗಳ ಅವಧಿ ಅಂದರೆ 1967ರಿಂದ 1917ರ 50 ವರ್ಷಗಳ ಅವಧಿಯಲ್ಲಿ ಅವಸಾನದ ಹಾದಿಯನ್ನು ಹಿಡಿಯುತ್ತೆ. ಒಂದು ಕಡೆ ಡಿ ಎಂ ಕೆ, ಇನ್ನೊಂದು ಕಡೆ ಅಣ್ಣಾ ಡಿ ಎಂ ಕೆ. ಇವತ್ತು ಡಿ ಎಂ ಕೆಯಲ್ಲಿ ಕರುಣಾನಿಧಿ ಇಲ್ಲ, ಇವತ್ತು ಅಣ್ಣಾ ಡಿ ಎಂ ಕೆಯಲ್ಲಿ ಜಯಲಲಿತಾ ಇಲ್ಲ. ಇವತ್ತು ಡಿ ಎಂ ಕೆ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷವಾಗಿದೆ, ಇವತ್ತು ಅಣ್ಣಾ ಡಿ ಎಂ ಕೆ ದುರ್ಬಲ ನಾಯಕತ್ವದ ರಾಜಕೀಯ ಪಕ್ಷ ಆಗಿದೆ. ಈ ಮೂಲಕ ತಮಿಳುನಾಡಿನಲ್ಲಿ ದೊಡ್ಡದಾದಂತಹ ರಾಜಕೀಯ ಅಸ್ಥಿರತೆ ಸೃಷ್ಟಿಯಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ. Thank you.